ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಶ್ವಿನಿ ಸಿದ್ದೇಶ್. ವೀಕ್ಷಕರೇ, ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ, ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು MS ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 27 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿ ರಹಿತ ಜೀವನವನ್ನು ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಕೂಡ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಗಳೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಇವತ್ತು ಬಹಳ ವಿಶೇಷವಾಗಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥದ್ದು. ಗರ್ಭ ಧರಿಸ್ಲಿಕ್ಕೆ ಬಹಳಷ್ಟು ತೊಂದರೆಗಳಿರ್ತದೆ. ಹೌದು, ಇತ್ತೀಚಿಗಂತೂ. ಹೌದು, ಇತ್ತೀಚಿನ ಒಂದು ಮಾಡರ್ನ್ ಲೈಫ್ನಲ್ಲಿ, ಇಂಥ ಪಲ್ಯೂಟೆಡ್ ಪ್ರಪಂಚದಲ್ಲಿ ಹೆಣ್ಮಕ್ಳ ಮೇಲೆ ಬಹಳಷ್ಟು ಪರಿಣಾಮ ಬೀರೋದು ಏನಂದರೆ, ಗರ್ಭ ಧರಿಸೋಕ್ಕಾಗೋದಿಲ್ಲ. ಗರ್ಭ ಧರಿಸ್ಲಿಕ್ಕೆ ಭಾಳಷ್ಟು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ, ಭಾಳಷ್ಟು ಸಾಹಸ ಮಾಡ್ತಿದ್ದಾರೆ, ಭಾಳಷ್ಟು ದೇವರಿಗೆ ಹರಕೆ ಕಟ್ತಾ ಇದ್ದಾರೆ, ಭಾಳಷ್ಟು ಯಾತ್ರೆಗಳು ಮಾಡ್ತಿದ್ದಾರೆ. ಇವತ್ತಿನ ಸಮಾಜದಲ್ಲಿ ಒಂದು ಹೆಣ್ಮಗು ತಾನು ಗರ್ಭವನ್ನು ಧರಿಸ್ಬೇಕು ಅಂತಂದರೆ ಭಾಳಷ್ಟು ಸರ್ಕಸ್ ಮಾಡಬೇಕು. ಅದರಲ್ಲೂ ಈ ಉಷ್ಣಕ್ಕೆ ಸಂಬಂಧಪಟ್ಟಂಥ ಹೆಣ್ಮಕ್ಳು, ಉಷ್ಣದ ಪ್ರಕೃತಿ ಜಾಸ್ತಿ ಇರುವಂಥವರು, ಮತ್ತು ಶೀತಕ್ಕೆ ಸಂಬಂಧಪಟ್ಟಂಥ ದೇಹ ಇರುವಂಥವರು, ಶೀತ ವಾತಾಪಿತ್ತ ಕಫ ಅಂತ 3 ತ್ರಿದೋಷಗಳಿವೆ. ಅತಿಯಾದ ಉಷ್ಣ ಆದರೆ ಹೆಣ್ಮಕ್ಳಿಗೆ ಗರ್ಭ ಧರಿಸೋದು ಕಷ್ಟ, ಅತಿಯಾದ ಉಷ್ಣ ಆದರೆ ಅಬ್ಬರ್ಷನೂ ಆಗುತ್ತೆ. ಎರಡನೇದು, ಅತಿಯಾದ ಶೀತ ಆದಾಗಲೂ ಕೂಡ ಹೆಣ್ಮಕ್ಳಿಗೆ ಗರ್ಭಧಾರಣೆ ಆಗೋದು ಕಷ್ಟ. ಇದನ್ನೆಲ್ಲ ಗಮನಕ್ಕೆ ತಗೊಂಡು ನಮ್ಮ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಒಂದು ಹೆಣ್ಮಗುವನ್ನು ಅವಳು ನಿಲ್ಲೋ ಧಾಟಿ, ಅವಳು ನಡೆಯೋ ಸ್ಟೈಲು, ಅವಳು ನೋಡೋ ನೋಟ, ಮತ್ತು ಅವಳು ಮಾತಾಡೋ ಶಬ್ದದ ಸ್ವರ, ಸ್ವರಗಳು, ವರ್ಡ್ಸು, ಇದರ ಆಧಾರದ ಮೇಲೆ ಇವಳಿಗೆ ಗರ್ಭಧರಿಸೋಕ್ಕೆ ಯೋಗ್ಯತೆ ಇದೆಯಾ ಇಲ್ವಾ ಅಂತ ಡಿಸೈಡ್ ಮಾಡ್ತಿದ್ರಂತೆ. ಅಷ್ಟು ಸೂಕ್ಷ್ಮವಾಗಿ, ಗಂಭೀರವಾಗಿ, ಆ್ಯಕ್ಯುರೆಸಿಯಾಗಿ ಹೇಳ್ತಾ ಇದ್ರಂತೆ. ಆ ನಾಲೆಡ್ಜ್ ಇವಾಗ ನಶಿಸಿ ಹೋಗ್ತಾ ಇದೆ. ಹೌದು, ಯಾಕಂದರೆ ಇವಾಗೆಲ್ಲ ನಾವು ಮಾಡರ್ನೈಸ್ ಆಗಿಬಿಟ್ಟಿದ್ದೀವಿ, ಆಧುನೀಕರಣ ಆಗಿಬಿಟ್ಟಿವಿ. ಆಧುನೀಕರಣ ಅಂದರೆ ಏನು? ಎಲ್ಲ ಹೈಟೆಕ್ ಮೊಬೈಲ್ ಅಂತೆ, ಅದು ಅಂತೆ, ಇದೆಲ್ಲ ಯೂಸ್ ಮಾಡಿರೋದ್ರಿಂದ ನಮಗೆ ಕೆಲವು ಪ್ಯೂರಿಟಿ ಸಿಗ್ತಿಲ್ಲ. ಪವಿತ್ರವಾದಂಥದ್ದು, ಪ್ಯೂರ್ ಆಗಿರುವಂಥದ್ದು ಪದಾರ್ಥಗಳು ನಾವು ತಿಂತಿಲ್ಲ. ಈಗ ತರಕಾರಿಲೂ ಕೆಲವು ಹುಳಗಳಿವೆ, ತರಕಾರಿಲೂ ಕೆಟ್ಟ ಏನು ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ, ಹಣ್ಣುಗಳಲ್ಲೂ ಅದೇ ಗೋಳು. ಹೀಗಾಗಿ ಶರೀರಕ್ಕೆ ಒಂದು ಒಳ್ಳೆ ಪೌಷ್ಟಿಕಾಂಶಗಳು ಸರಿಯಾದ ಸಮಯಕ್ಕೆ ದೊರಕಲಿಲ್ಲ ಅಂದಾಗ ಬಾಡಿಯಲ್ಲಿ ಎಲ್ಲ ಕ್ರಿಯೆಗಳು ನಿಷ್ಫಲ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾನು 4 ಆ್ಯಂಗಲ್ನಲ್ಲಿ ಈ ಒಂದು ಎಪಿಸೋಡ್ ಬಗ್ಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಒಂದು, ನಮ್ಮ ಆರೋಗ್ಯ ದೃಷ್ಟಿನಲ್ಲಿ ನಾವು ಯಾಕೆ ಗರ್ಭ ಧರಿಸೋಕ್ಕಾಗ್ತಿಲ್ಲ? ಚೆನ್ನಾಗಿ ತಿಂತೀವಿ, ಆದರೆ ಗರ್ಭ ನಿಲ್ತಾ ಇಲ್ಲ. ಒಂದು, ನಮ್ಮ ಲೈಫ್, ಪ್ರೊಫೆಷನಲ್ ಲೈಫ್, ನಾವು ಮಾಡೋ ವೃತ್ತಿ ಮೇಲೆ ಯಾಕೆ ಸರಿಯಾದ ರೀತಿಯಲ್ಲಿ ಗರ್ಭಧಾರಣೆ ಆಗೋಕ್ಕಾಗ್ತಿಲ್ಲ. ಮೂರನೇದು ನಮ್ಮ ಕರ್ಮ. 4ನೇದು ಇವತ್ತಿನ ನಮ್ಮ ದುಶ್ಚಟಗಳು, ಭಾವನೆಗಳು, ಇದು ಕೂಡ ಗರ್ಭಕ್ಕೆ ಭಾಳಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ನನ್ನ ಅನಿಸಿಕೆ. ಹ್ಯೂಮನ್ ಸೈಕಾಲಜಿ ತಗೊಂಡಾಗ, ಮನೋವಿಜ್ಞಾನದ ಆಧಾರದ ಮೇಲೆ ನಾವು ಚಿಂತನೆ ಮಾಡಿದಾಗ ಇದೆಲ್ಲನೂ ಕನ್ಸಿಡರ್ ಮಾಡ್ತಾರೆ. ಆದ್ದರಿಂದ ಇವತ್ತಿನ ಸಮಾಜದಲ್ಲಿ ಹೆಣ್ಣುಮಕ್ಕಳು ಸಕಾಲಕ್ಕೆ ಗರ್ಭಧಾರಣೆ ಮಾಡಲಿಕ್ಕೆ, ಗರ್ಭ ಧರಿಸ್ಲಿಕ್ಕೆ ಆಗ್ತಿಲ್ಲ. ಹಲವಾರು ಕಾರಣಗಳಿವೆ. ಆ ಕಾರಣಗಳನ್ನು ನಾನು ಇವತ್ತು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಆದರೆ ಒಂದು ಹೆಣ್ಣುಮಗು ಮದುವೆ ಆಗಿದೆ, 5 ವರ್ಷ ಆಯಿತು, ನಾನು ಇನ್ನೂ ಗರ್ಭ
ಪ್ರೆಗ್ನೆಂಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ನಾ ಮದುವೆ ಆಗಿ 12 ವರ್ಷ ಆಯಿತು, ನನಗಿನ್ನೂ ಪ್ರೆಗ್ನೆಂಟ್ ಆಗಿಲ್ಲ. ನಾ ಮದುವೆ ಆಗಿ ಆಗಲೇ 7-8 ವರ್ಷ ಆಗಿದೆ, ನನ್ನ ಗರ್ಭಧಾರಣೆ ಆಗ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಬೇರೆ ಕಡೆ ನೋಡಿದಾಗ ಅದು ಏನೋ ಡಿಫಿಷಿಯನ್ಸಿ ಇರ್ಬೋದು ಫಿಸಿಕಲ್ ಬಾಡಿ ಒಳಗಡೆ, ಅಥವಾ ಜಾತಕದಲ್ಲಿ ದೋಷ ಇರ್ಬೋದು, ಅಥವಾ ಅವ್ರ ಜೀವನದಲ್ಲಿ ಲೈಫ್ ಸ್ಟೈಲೇ ಸರಿ ಇಲ್ಲ, ಅಥವಾ ಅವರು ಚಟಗಳು ಸರಿ ಇಲ್ಲ, ಏನೋ ಇರ್ಬೋದು. ಆದರೆ ಯಾವುದರಿಂದ ಮಕ್ಕಳಾಗ್ತಿಲ್ಲ ನನಗೆ, ಯಾಕೆ ನಂಗೆ ಗರ್ಭ ಧರಿಸೋಕ್ಕಾಗ್ತಿಲ್ಲ ಅನ್ನೋ ಒಂದು ವೀಕ್ನೆಸ್ನನ್ನು, ಆ ರೂಟ್ ಕಾಸನ್ನು ನಾವು ಗಂಭೀರವಾಗಿ ಚಿಂತನೆ ಮಾಡಿ ಅದಕ್ಕೆ ಚೆನ್ನಾಗಿ ಕರೆಕ್ಟಾಗಿ ಪರಿಹಾರ ಮಾಡಿಕೊಂಡ್ರೆ ಮಾತ್ರ ಅದಕ್ಕಾಗತ್ತೆ. ಇಲ್ಲಾಂದರೆ ಇವತ್ತು ಸೈನ್ಸು ಕೂಡ ಏನು ಮಾಡೋಕ್ಕಾಗ್ತಿಲ್ಲ. IVF-ಇಂದನೂ ಗರ್ಭ ಧರಿಸೋಕ್ಕಾಗಿಲ್ಲ, ಟೆಸ್ಟ್ ಟ್ಯೂಬ್ ಬೇಬಿ ಮಾಡೋದು ಕೂಡ ಆಗ್ತಿಲ್ಲ. ಬೇರೆ ಬೇರೆ ಮೆಥಡ್ಸ್ ಎಲ್ಲ ಬಂದಿದೆ ಇವತ್ತು ಈಸಿಯಾಗಿ ಗರ್ಭೋತ್ಪತ್ತಿ ಮಾಡಲಿಕ್ಕೆ. ಆದರೆ ಎಲ್ಲ ಟೆಕ್ನಿಕ್ಕು ಎಲ್ಲ ಕಡೆಯೂ ಫೇಲ್ಯೂರ್ ಆಗ್ತಿರೋದ್ರಿಂದ ಏನು ದೋಷ ಇದೆ, ಆ ದೋಷಕ್ಕೆ ಏನು ಕಾರಣ, ಆ ರೂಟ್ ಕಾಸ್ ಏನು, ನನ್ನ ಜಾತಕದಲ್ಲಿದೆಯಾ, ಅಥವಾ ನಾನು ತಿನ್ನೋ ಆಹಾರ ಪದಾರ್ಥದಲ್ಲಿ ದೋಷನಾ, ಅಥವಾ ನಾನು ಕುಡಿತಾರದಲ್ಲಿ ಏನು ದೋಷನಾ, ಅಥವಾ ನಾನು ಮಲಗೋ ಸ್ಟೈಲು ನಿಲ್ಲೋ ಸ್ಟೈಲು ನನ್ನ ಬಾಡಿ ಲ್ಯಾಂಗ್ವೇಜಲ್ಲಿ ದೋಷನಾ, ಅಥವಾ ಯಾರು ಮಾಟ ಮಂತ್ರ ಮಾಡಿಸಿದಾರಾ, ಅಥವಾ ನನ್ನೆಲ್ಲ ಅದು ಅಂಗವೇ ಇಲ್ವೇನೋ, ನನ್ನ ಬಾಡಿಲೇ ಡಿಫೆಕ್ಟ್ ಇರ್ಬೋದು ಅನ್ನೋದನ್ನು ಸುತ್ತಲೂ ಚಿಂತನೆ ಮಾಡಬೇಕು. ಒಂದು ರೌಂಡ್ ಬರಬೇಕು ಚಿಂತನೆ ಮಾಡ್ತಾ, ಆಗ ಅದಕ್ಕೆ ಸರಿಯಾದ ಪರಿಹಾರ ನಾವು ಮಾಡ್ಕೊಳ್ಬೇಕು. ಇವಾಗ ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಎಲ್ಲ ರೆಡಿಮೇಡ್ ಥರ ಆಗ್ಬಿಡ್ಬೇಕು ಪಟ್ಟಂತ. ಆ ಮಗು ಹುಡ್ತಾ ಪಟ್ಟಂತ ಎದ್ದುಬಿಡ್ಬೇಕು, ಮಗು ಎದ್ದುಬಿಡ್ತಾ ಪಟಪಡಾ ಅಂತ ನಡೆದ್ಬಿಡ್ಬೇಕು, ನಡೀತಾ ಸ್ಕೂಲ್ಗೂ ಫಸ್ಟ್ ರ್ಯಾಂಕ್ ತೊಗೊಂಬಿಡ್ಬೇಕು, ನನ್ನ ಮಗ ಫಸ್ಟ್ ರ್ಯಾಂಕ್ ಬರಬೇಕು. ಈ ಥರ ಪ್ರೆಷರ್ನಲ್ಲಿ, ಒತ್ತಡದಲ್ಲಿ, ಆತರದಲ್ಲಿ ಎಲ್ಲ ನಡೀತಾ ಇರೋದ್ರಿಂದ ನಮಗೆಲ್ಲೋ ಒಂದು ಕಡೆ ಅದನ್ನು ಒಂದು ಲೈಫ್ ಸೈಕಲ್ನ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಅದರಿಂದ ಇವತ್ತಿನ ಸಂಚಿಕೆಯಲ್ಲಿ ಗರ್ಭ ಧರಿಸ್ಲಿಕ್ಕೆ ಹೆಣ್ಮಕ್ಳಿಗೆ ಒಂದು ವಿಶೇಷವಾದಂಥ ಒಂದು ಮಂತ್ರ ಮುದ್ರಾ ತಂತ್ರ ತಿಳಿಸೋಕೆ ಇಷ್ಟಪಡ್ತೀನಿ. ಖಂಡಿತ ಗುರುಜಿ, ಒಂದು ಒಳ್ಳೆ ಟಾಪಿಕ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದರಿಂದನೂ ಕೂಡ ನಾವು ತೊಂದರೆಯನ್ನು ಪಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ಗರ್ಭಧಾರಣೆದು ಕೂಡ ಒಂದು ಪ್ರಮುಖ ಒಂದು ತೊಂದರೆ ಅಂತಲೇ ಹೇಳ್ಬೋದು. ಕಾರ್ಯಕ್ರಮ ಮುಂದುವರಿಸೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟದೊಂದು ವಿರಾಮದ ಬಳಿಕ. ವಿರಾಮದ ಬಳಿಕ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಹಾಗಾದರೆ ಹೆಣ್ಮಕ್ಳು ಯಾಕೆ ಗರ್ಭವನ್ನು ಧರಿಸಲಿಕ್ಕೆ ಆಗ್ತಾ ಇಲ್ಲ, ಏನು ಕಾರಣಗಳನ್ನು ನಾವು ನೋಡ್ಬೋದು ಅಂತ? ಬಹಳಷ್ಟು ಇದೆ ಕಾರಣ. ಬಹುಶಃ ನಾನು ಹೇಳ್ತಾ ಹೋದ್ರೆ ಎಲ್ಲರೂ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಹೇಳಿ ಹೇಳಿ. ಯಾಕೆಂದರೆ ಓ ಏನಪ್ಪ ಇಷ್ಟೆಲ್ಲ ತಪ್ಪು ಮಾಡೋದು ಹಿಂಗಾಗತ್ತೇನೋ ಅಂತೇಳಿ. ನನ್ನ ಒಂದು 40 ವರ್ಷದ ಅನುಭವವನ್ನು ಸಂಗ್ರಹಣೆ ಮಾಡಿ ಕನ್ಸಾಲ್ಟೇಟ್ ಮಾಡಿ ಕೊಲೈಡ್ ಮಾಡಿ ನಾನು ಹೇಳ್ತಾ ಇರೋ ಒಂದು ಸಿಂಪ್ಟಮ್ಸು, ಯಾಕೆ ಹೆಣ್ಮಕ್ಳು ಗರ್ಭ ಧರಿಸೋಕ್ಕಾಗ್ತಿಲ್ಲ, ಏನು ದೋಷ ಇದೆ ಅಂತ ಅಂದಾಗ, ಒಂದು ಕೆಲವು ಹೆಣ್ಮಕ್ಳು ಮೆಚ್ಯೂರ್ಡ್ ಆಗ್ತಾರಲ್ಲ, ಫಸ್ಟ್ ಟೈಮ್ ಮೆನ್ಸಸ್ ಆಗ್ತಾರಲ್ಲ, ಆದರೂ ಲಗ್ನ ದೋಷ ಇದ್ದರೂ ಕೆಲವರಿಗೆ ಗರ್ಭ ಧರಿಸೋಕ್ಕಾಗೋದಿಲ್ಲ. ಅದರಿಂದ ಕೆಲವು ಹೆಣ್ಮಕ್ಳು ಒಳ್ಳೆ ಲಗ್ನದಲ್ಲಿ ಒಳ್ಳೆ ತಿಥಿ ಒಳ್ಳೆ ವಾರದಲ್ಲಿ ಮೆಚ್ಯೂರ್ಡ್ ಆಗಬೇಕು ಫಸ್ಟ್ ಟೈಮ್. ಅದಾಯ್ತು ಅಂದರೆ ಅವ್ರ ವಂಶರು ಉದ್ಧಾರ ಆಗುತ್ತೆ, ಮದುವೆ ಮಾಡ್ಕೊಂಡು ಹೋದ ಮನೆಗೂ ಕೂಡ ಒಳ್ಳೇದಾಗತ್ತೆ. ಅದರಿಂದ ಮೊದಲನೇದು ಬೇಸ್ಮೆಂಟ್ ಎಲ್ಲಿ ಗೊತ್ತಾ, ಒಳ್ಳೆ ದಿವಸ ಮಕ್ಕಳು ಮೆಚ್ಯೂರ್ಡ್ ಆಗಬೇಕು. ಇದು ಈ ಒಳ್ಳೆ ದಿವಸ ಹೆಂಗೆ ಮೆಚ್ಯೂರ್ಡ್ ಆಗ್ತಾರೆ, ಯಾಕೆ ಹೆಂಗೆ ಹೆಂಗೆ ಗೊತ್ತಾಗುತ್ತೆ ಒಳ್ಳೇದೇನು ಕೆಟ್ಟದ್ದು ಅನ್ನೋದನ್ನು ಬೇಕಾದ ಇನ್ನೊಂದು ಎಪಿಸೋಡ್ ಮಾಡ್ತೀನಿ. ಅದು ದೊಡ್ಡ ಸಬ್ಜೆಕ್ಟ್ ಅದು, ಅದೊಂದು ತಿಂಗಳು ಮಾತಾಡಿದ್ರು ಮುಗಿಯಲ್ಲ. ಹೆಣ್ಮಕ್ಳು ಮೈ ನೆರೆಯೋದು ಅಂತಾರಲ್ಲ, ಆ ಮೈ ನೆರೆಯೋದು ದಿನ ಇದೆಯಲ್ಲ ಅದು ಇಂಪಾರ್ಟ್, ಅದೇ ಅವ್ರ ಲೈಫ್ ಜೀವನದಲ್ಲಿ. ಅದು ಹೇಳಿ ಕೇಳಿ ಆಗಲ್ವಲ್ಲ ಗುರುಜಿ, ಅದೇ ನ್ಯಾಚುರಲ್ ಆಗಾಗತ್ತೆ. ಆ ನ್ಯಾಚುರಲ್ ಆಗೋದಕ್ಕಾದ್ರೂ ಹೆಣ್ಮಕ್ಳಿಗೆ ತಂದೆ ತಾಯಿಗಳು ಅದನ್ನು ಕರೆಕ್ಟಾಗಿ ಪ್ರಮೋಟ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಹಿಂಗೆ ಅನ್ನೋದೇ ಇಂಪಾರ್ಟೆಂಟು, ಅದು ಸಪ್ರೇಟ್ ಸಬ್ಜೆಕ್ಟು. ಒಂದು, ಹೆಣ್ಮಕ್ಳು ಒಳ್ಳೆ ದಿನದಲ್ಲಿ ಒಳ್ಳೆ ಲಗ್ನ ಒಳ್ಳೆ ಯೋಗ ಕಾರಣದಲ್ಲಿ ಮೈ ನೆರೆದ್ರೆ ಅವ್ರಿಗೂ ಹುಟ್ಟಿದ ಮನೆಗೂ ಒಳ್ಳೇದಾಗತ್ತೆ, ತಾನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಕೂಡ ಸಂತಾನೋತ್ಪತ್ತಿ ಪ್ರಜೋತ್ಪತ್ತಿ ಮಾಡಲಿಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಅದೇ ರೂಟ್ ಕಾಸ್. ಕೆಟ್ಟದಿಂದಲ್ಲಿ ಮೈ ನೆರೆದು ಬಿಡ್ತಾರೆ ಅಂತ ಇಟ್ಕೊಳ್ಳಿ, ಕೆಟ್ಟ ನಕ್ಷತ್ರದಲ್ಲಿ ಆಗ ಅವ್ರಿಗೆ ಬೆಳೀತಾ ಬೆಳೀತಾ 2 ತಿಂಗಳಿಗೊಂದ್ಸಲ ಮೆನ್ಸಸ್ ಆಗೋದು, 6 ತಿಂಗಳಿಗೊಂದ್ಸಲ ಮೆನ್ಸಸ್ ಆಗೋದು, ಮತ್ತು ಹೊಟ್ಟೆ ನೋವು ಬರೋದು, ಹೊಟ್ಟೆ ಎಸಕ್ತಂಗೆ ಆಗೋದು, ಇದೆಲ್ಲ ಸಿಂಪ್ಟಮ್ಸ್ ಬಂದುಬಿಡುತ್ತೆ. ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಅಂತೇಳಿ ನಮ್ಮ ಹಿಂದಿನ ಕಾಲದ ಋಷಿಮುನಿಗಳು ಮೈನರ್ ದಿವಸ 12 ದಿನಕ್ಕೆ ಕೆಲವು ಶಾಂತಿ ಕರ್ಮಗಳನ್ನು ಮಾಡಿ, ಶಾಂತಿ ದಾನಗಳನ್ನು ಮಾಡಿ ಅಂತಾರೆ. ಇವತ್ತಿನ ದಿವಸ ಅದೆಲ್ಲ ಮರೆತುಬಿಟ್ಟಿದ್ದಾರೆ. ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ಇವೆಲ್ಲ ಸಂಪ್ರದಾಯ ಹೋಗ್ಬಿಟ್ಟಿದೆ. ಎಲ್ಲಿ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿತ್ತೋ ಸಂಪ್ರದಾಯಗಳು ಹೊಟ್ಟಿರುತ್ತೆ. ಈಗ ನಾನು ನಮ್ಮ ತಾತ ಮುತ್ತಾತ ನನ್ನ ಸಂಪ್ರದಾಯ ನಡೆಸ್ಕೊಂಬರ್ತಿದ್ರೆ, ನಾನು ಯಾವುದೋ ಒಂದು ಬೇರೆ ಜಾತಿಯೊಳಗೆ ಮದುವೆ ಮಾಡಿಕೊಂಡಾಗ
ಅವಳು ಇದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ, ಮಾಡೋಕ್ಕೆ ಬಿಡಲ್ಲ ಅಂದಾಗ ನನ್ನ ಸಂಪ್ರದಾಯ ಮುಗ್ದೋಯ್ತು ಅಲ್ಲಿಗೆ, ಅಲ್ಲೇ ಮುಗ್ದೋಯ್ತು. ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ನಾವೇನು ಮಾಡ್ತೋ ಅದನ್ನು ಅನುಸರಿಸ್ಕೊಂಡು ಹೋಗ್ತಾರೆ. ಹೀಗೆ ಮೆಚ್ಯೂರ್ಡ್ ಆದಂಥ ಸಮಯದಲ್ಲಿ ಈ ಒಂದು ದಾನ ಧರ್ಮಗಳನ್ನು ಮಾಡದೇ ಇರೋದ್ರಿಂದ, ಶಾಂತಿ ಪ್ರಯೋಗಗಳು ಆಗದೇ ಇರೋದ್ರಿಂದ ಆ ಹೆಣ್ಮಗುಗೆ ಆ ದೋಷ ಇರ್ತದೆ ಒಂದು. ಎರಡನೇದು, ತಂದೆ ತಾಯಿಗೆ ಸರ್ಪದೋಷ ಇದ್ದರೂ ಕೂಡ ಆ ಮಗುಗೆ ಅದು ತಲುಪುತ್ತದೆ. ಅದಕ್ಕೆ ಸದಾ ತಂದೆ ತಾಯಿಗಳು ಒಳ್ಳೇದು ಮಾಡ್ತಾ ಇರಬೇಕು. ಮದುವೆ ಮುಂಚೆ ನಾನು ಮದುವೆ ಆಗೋಕ್ಕೆ ಮುಂಚೆ ಸದಾ ಒಳ್ಳೇದು ಮಾಡ್ತಿದ್ರೆ ನನ್ನ ರಕ್ತ ವೀರ್ಯ ಶುದ್ಧಿ ಆಗುತ್ತೆ, ಆಗ ನಾನು ಯಾರನ್ನೇ ಮದುವೆ ಮಾಡಿಕೊಂಡ್ರು ಕೂಡ ನನ್ನಿಂದ ಓಡುವಂಥ ಮಕ್ಕಳುಗಳಿಗೆ ಒಳ್ಳೇದಾಗ್ತಿರ್ತದೆ. ನಾನು ಮದುವೆ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಕುಡಿಯೋದು, ರೇಪ್ ಮಾಡೋದು, ದರೋಡೆ ಮಾಡೋದು, ಸುಳ್ಳು ಹೇಳೋದು, ಇನ್ನೊಬ್ಬರ ಬಗ್ಗೆ ಹಾಳು ಮಾಡೋದು, ಮನೆ ಹಾಳು ಬುದ್ಧಿನೇ ಮಾಡಿದ್ರೆ ನನ್ನ ರಕ್ತದ ಎಲ್ಲ ರಕ್ತ ಕಣಗಳು, ನನ್ನ ವೀರ್ಯಾಣದ ಎಲ್ಲ ವೀರ್ಯಾಣುಗಳು ಎಲ್ಲವೂ ಕೂಡ ನಾನೇನಿಗೆ ಕೆಟ್ಟದ್ದು ಮಾಡ್ತೀವೋ ಅದೇ ಥರ ಕೆಟ್ಟ ಕಲ್ತ್ಕೊಂಡ್ಬಿಟ್ಟಿರ್ತದೆ. ನಾನು ಮದುವೆ ಆದ ತಕ್ಷಣ, ನಾನು ವೀರ್ಯದಾನ ಆದ ತಕ್ಷಣ ಅದೇ ಥರ ಮಕ್ಕಳು ಹುಡ್ತಾರೆ. ಇದೊಂದು. ಹೀಗಾಗಿ ಹೆಣ್ಣು ಮಗು ಮೆಚ್ಯೂರ್ಡ್ ಆಗೋ ದಿನ ಇದೆಯಲ್ಲ ಫಸ್ಟ್ ಟೈಮು, ಅದು ಇಂಪಾರ್ಟೆಂಟ್. ಎರಡನೇದು, ಬೆಳೀತಾ 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 ಮಕ್ಕಳಿಗೆ ಗರ್ಭಧಾರಣೆ ಆಗಲಿಕ್ಕೆ ಕಾರಣ, ಆಗದಿರೋದಕ್ಕೆ ಕಾರಣ ಶೀತವಾದ ಪದಾರ್ಥಗಳನ್ನ ಕೊಡಬಾರ್ದು. ಫ್ರಿಡ್ಜಲ್ಲಿರೋ ಐಟಮ್ಸು, ಐಸ್ ಕ್ರೀಮ್ ಅಂತೆ ಇದೆಲ್ಲ ಹೆಚ್ಚಿಗೆ ಹೆಣ್ಣು ಮಕ್ಕಳು ಕೊಡಬಾರ್ದು. ಕೊಡೋದ್ರಿಂದ ಅವ್ರಿಗೆ ಸಕಾಲಕ್ಕೆ ಗರ್ಭ ಧರಿಸ್ಲಿಕ್ಕೆ ಆಗೋದಿಲ್ಲ, ಶೀತ ಪ್ರವೃತ್ತಿ ಆಗಬಾರ್ದು. ಮೂರನೇ ರೀಸನ್ನು, ಹೆಣ್ಮಕ್ಕಳು ಯಾವಾಗಲೂ ಕೂಡ ಮೆನ್ಸಸ್ ಆದಾಗ 5-6 ಡೇಸ್ ರೆಸ್ಟ್ ತೊಗೋಬೇಕು. ಅವ್ರು ಯಾವುದೇ ಕೆಲಸಕ್ಕೆ, ಅದಕ್ಕೆ ಹಿಂದಿನ ಕಾಲದಲ್ಲಿ ಬ್ಲೀಡಿಂಗ್ ಆಗೋ ಸಮಯದಲ್ಲಿ ಅವನು ಹೊರಗಡೆ ಮಲಗಿಸ್ತಾ ಇದ್ರು, ಒಂದು 5 ದಿವಸ ರೆಸ್ಟ್ ತೊಗೋತಾರೆ. ಅಡುಗೆ ಮಾಡೋಕ್ಕೆ ಬಿಡ್ತಿರಲಿಲ್ಲ, ಬಟ್ಟೆ ಒಗೆಯಕ್ಕೆ ಬಿಡ್ತಿರಲಿಲ್ಲ, ಪಾತ್ರೆ ತೊಳೆಗೆ ಬಿಡ್ತಿರಲಿಲ್ಲ, ಪ್ರಯಾಣ ಮಾಡೋಕ್ಕೆ ಬಿಡ್ತಿರಲಿಲ್ಲ, ಎಲ್ಲೂ ಇಲ್ಲ, ಒಂದು ಹೊರಗಡೆ ಒಂದು ನಮ್ಮ ಮಂಡ್ಯದ ಕಡೆ ನಮ್ಮ ಊರಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಗೋಣಿ ಚೆಲ್ಲಲ್ಲಿ ಹಾಕಿ ಕೊಟ್ಬಿಟ್ಟು ಅಲ್ಲಿ ಮಲಗಿಸ್ತಾರೆ. ಅವ್ರಿಗೆ ಒಂದು ಸಪ್ರೇಟ್ ತಟ್ಟೆ ಲೋಟ ಕೊಟ್ಟು ಅವ್ರಿಗೆ ಯಾವಾಗಲೂ ರೆಸ್ಟ್ ತೊಗೋಬೇಕು, ಎದ್ದು ಓಡಾಡಬಾರ್ದು, 5 ದಿವಸ ಅವರು ಆರಾಮಾಗಿ ಕೂತ್ಕೋಬೇಕು. ಈ ರೀತಿ ಇದ್ದರೆ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡುವಂಥ ಯೂಟ್ರಸ್ ಗರ್ಭ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಈಗಿನ ಇದರಲ್ಲಿ ಮೆನ್ಸಸ್ ಸಹ ಯಾರಾಗಿದ್ದಾರೆ ಯಾರಾಗಿಲ್ಲ ಗೊತ್ತೇ ಆಗಲ್ಲ. ಮೆನ್ಸಸ್ ಆಯ್ತು ಅಂತ ಗೊತ್ತ ತಕ್ಷಣ ಆಲೆ ಎಲ್ಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಪಟ್ಟಂತ ಆಫೀಸ್ಗೆ ಹೋಗ್ಬಿಡ್ತಾರೆ, ಪಟ್ಟಂತ ಆಲೆ ಎಲ್ಲ ಕಡೆಗೆ ಓಡಾಡ್ತಿರ್ತಾರೆ, ಎಲ್ಲ ಕೆಲಸಕ್ಕೆ ಹೋಗ್ಬಿಡ್ತಾರೆ, ರೆಸ್ಟೇ ಇರಲ್ಲ. ಆಗ ಏನಾಗುತ್ತೆ, ಅವ್ರಿಗೆ ಗರ್ಭ ಧರಿಸ್ಲಿಕ್ಕೆ ಅವಕಾಶಗಳು ಕಮ್ಮಿ ಆಗ್ತಾ ಇರ್ತದೆ. ಇದು ನನ್ನ ಅನುಭವದ ಮಾತು. ಇನ್ನೊಂದು, ಇವತ್ತಿನ ದಿವಸ ತಾಯಿ ಒಳ್ಳೆ ಮಗುಗೆ ಜನ್ಮ ಕೊಡಬೇಕು ಅಂದರೆ ಅವಳು ಗರ್ಭಕೋಶ ಶುದ್ಧವಾಗಿ ಇಟ್ಕೋಬೇಕು. ಮೊದಲು ಆ ವಾಸ್ತು ಚೆನ್ನಾಗಿರಬೇಕು, ಆ ಮನೆ ಚೆನ್ನಾಗಿರಬೇಕು. ಅದಕ್ಕೇ ಎಂಡೋಮೆಟ್ರಿಯಮ್ ಅಂತಾರೆ, ಮಯೋಮೆಟ್ರಿಯಮ್, ಪೆರಿಮೆಟ್ರಿಯಮ್, ಎಂಡೋಮೆಟ್ರಿಯಮ್ ಅಂತ 3 ಗರ್ಭಚೀಲಗಳಿವೆ. ಆ ಗರ್ಭಚೀಲಗಳನ್ನು ಶುದ್ಧವಾಗಿ ಇಟ್ಕೋಬೇಕಂದ್ರೆ ಶುದ್ಧವಾದ ಪದಾರ್ಥ ತಿನ್ನಬೇಕು ಅವಳು. ಈಗಿನ ಹುಡುಗರು ಪುಟ್ಪಾತ್ರ ಬರ್ಗರ್ನಂತೆ, ಪಾನಿಪುರಿಯಂತೆ, ಚುರುಮುರಿ ಗಿರುಮುರಿ ಆಳುಮುಳ್ಳು ಎಲ್ಲ ತಿನ್ನೋದು, ಮತ್ತು ಏನು ಎಲ್ಲ ಥರ ತಿಂದು ಅದಕ್ಕೆ ಉಷ್ಣಕ್ಕೆ ಸಂಬಂಧಪಟ್ಟಂಥದ್ದು, ಪಿತ್ತಕ್ಕೆ ಸಂಬಂಧಪಟ್ಟಂಥ ಪದಾರ್ಥಗಳನ್ನು ಹೆಚ್ಚೆಚ್ಚಿಗೆ ತಿಂದು 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 ಏನಾಗುತ್ತಂದರೆ ಯೂಟ್ರಸಲ್ಲಿ ಅದನ್ನು ಸ್ಟ್ಯಾಮಿನಾನ ಕಳ್ಕೊಳ್ತಾ ಹೋಗುತ್ತೆ. ಯಾವಾಗ ಈ ಥರ ದೋಷಗಳಾಯಿತು ಆವಾಗ ಏನಿಲ್ಲ. ಆಮೇಲೆ ಇಂಥದ್ದು ಈಗೆಲ್ಲ ಇದು ಬಂದುಬಿಟ್ಟಿದೆ ನೋಡಿ, ಗಾಂಜಾ ತಗೊಳ್ಳೋದು, ಸ್ಮೋಕ್ ಮಾಡೋದು ಹೆಣ್ಮಕ್ಕಳು, ಮತ್ತು ಕುಡಿಯೋದೆಲ್ಲ ಕಲ್ತು ಬಿಟ್ಟಿದ್ದಾರೆ. ಈಗ ಅಂಥವ್ರಿಗೆ ಒಳ್ಳೆ ಮಕ್ಕಳು ಉಡೋದಿಲ್ಲ. ತಾಯಿನೇ ಕುಡಿತಾಳೆ ಅಂದರೆ ಆ ಉಡೋ ಮಗು ಇನ್ನೂ ವರ್ಷಾಗಿಟ್ಟಿರುತ್ತೆ. ತಾಯಿನೇ ಸಿಗರೆಟ್ ಸೇರ್ತಾಳೆ ಅಂದರೆ ಆ ಮಗು ಹುಟ್ಟಿದ ಮೇಲೆ ಇನ್ನೂ ವರ್ಷಾಗಿರ್ತದೆ. ತಾಯಿನೇ ಎಲ್ಲ ಥರ ಕೆಟ್ಟ ಕೆಲಸದಲ್ಲಿ ಭಾಗಿಯಾಗಿದ್ದಾಳೆ ಅಂದರೆ ಅಂಥ ಗರ್ಭದಿಂದ ಬರುವಂಥ ಮಕ್ಕಳು ಯಾವತ್ತು ದೇಶಕ್ಕೆ ಉದ್ಧಾರ ಆಗೋ ಮಕ್ಕಳಲ್ಲ. ಯಾಕೆಂದರೆ ರಕ್ತ ಅಂಡಾಣು ಎಲ್ಲ ಕೆಟ್ಟೋಗಿರುತ್ತೆ. ಪ್ರತಿ ತಿಂಗಳು ಮೆನ್ಸಸ್ ಆದಾಗ ಒಂದು ಅಂಡಾಣು ರಿಲೀಸ್ ಆಗುತ್ತೆ. ಆ ಅಂಡಾಣಿಗೆ ನಾವು ಒಳ್ಳೆ ಶಕ್ತಿ ತುಂಬಬೇಕು, ಸಂಸ್ಕಾರ ಕೊಡಬೇಕು, ಮಂತ್ರ ತಂತ್ರ ಜಪ ತಪ ಒಳ್ಳೆ ಆಹಾರ ಒಳ್ಳೆ ಭಾವನೆಗಳಿಂದ ಅದಕ್ಕೆ ಕುಡಿಯೋದು ಸೇದೋದು ಸೆಕ್ಸ್ ಅವ್ರಿಗೋತ್ರ ಮಲ್ಕೊಂಬರೋದು ಇದೆಲ್ಲ ಮಾಡಿದಾಗ ಆ ಅಂಡಾಣು ಎಷ್ಟು ವರ್ಷ ಆಗಿರ್ತದೆ ಅಂದರೆ ಫಲನ ಕೊಡುವಂಥದ್ದು ಆಗೋದಿಲ್ಲ. ಅದರಿಂದ ಯಾವ ಹೆಣ್ಮಗು ತನ್ನ ದುಶ್ಚಟಗಳಿಗೆ ಭಾಗಿಯಾಗಿದ್ದರೆ, ಓಕೆ ಒಂದು ಹೆಣ್ಮಗು ಕುಡಿಯಲ್ಲ ಸೇದಲ್ಲ ಡ್ರಗ್ಸ್ ತೊಗೊಳ್ಳಲ್ಲ, ಅದು ಇನ್ನೊಂದು ಥರ ವೆರೈಟಿ ಹೆಣ್ಮಕ್ಳು ಜಗತ್ತಲ್ಲಿದ್ದಾರೆ. ಏನಂದರೆ ಯಾವಾಗಲೂ ಹೊಟ್ಟೆ ಕಿಚ್ಚು ಮಾಡೋದು ಅವ್ರ ಮೇಲೆ, ಯಾವಾಗಲೂ ಬೈಯೋದು, ಯಾವಾಗಲೂ ಕೂಗಾಡೋದು, ಯಾವಾಗಲೂ ಅಳೋದು, ಯಾವಾಗಲೂ ಇದೊಬ್ಬರ ಬಗ್ಗೆ ಕೆಟ್ಟ ಕೆಟ್ಟ ಪ್ರಚಾರ ಮಾಡೋದು, ಇದು ರಕ್ತದಲ್ಲಿ ದಿನ ಇತ್ತು ಅಂದರೆ ತೇಲಾಡ್ತಿದ್ರೆ ಅದೇ ಮಂತ್ರ ಅದೇ ಸಿದ್ಧಿ ಆಗಿಬಿಟ್ಟಿರ್ತದೆ ಅವ್ರಿಗೆ. ಈ ಥರ ಮಾಡ್ತಾ 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 ಏನು ಮಾಡ್ತಾ ಕೆಲವು ಮಕ್ಕಳಿಗೆ ಗರ್ಭ ಧರಿಸೋಕ್ಕಾಗೋದಿಲ್ಲ ಈ ಒಂದು ನಡತೆಯಿಂದ. ಇದಕ್ಕೆಲ್ಲ ಆ್ಯಟಿಟ್ಯೂಡ್ ಇಶ್ಯೂಸ್ ಅಂತ ಕರೀತಾರೆ. ಮೂರನೇದು, ಈ ಕೆಲವರು
ಬದುಕಿದ್ದಾಗಲೇ ಅಂದರೆ ಚೆನ್ನಾಗಿದ್ದಾಗ ಯೌವನಾವಸ್ಥೆಯಲ್ಲಿದ್ದಾಗ ದೇಹ ಸುಖ ತೊಗೊಂಬಿಡ್ತಾರೆ, ಅವ್ರ ಜೊತೆ ಮಲಗೋದು ಎಂಜಾಯ್ ಮಾಡೋದೆಲ್ಲ ಮಾಡಿ ಅಬಾರ್ಷನ್ ಆಗುವಂಥ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಬಿಡ್ತಾರೆ. ಮದುವೆ ಮುಂಚೆನೇ ನಾನು ಗರ್ಭಧರಿಸಿನಿ ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾರೆ, ಅದು ಅಬಾರ್ಷನ್ ಮಾಡಿಸ್ಕೊಂಬಿಡೋದು, ಅದು ಸಂಬಂಧಪಟ್ಟದ ಮಾತೆ ತೊಗೊಳೋದು, ಸರ್ವಿಕ್ಸ್ ಕಲ್ಲರೇ ಚೇಂಜ್ ಆಗಿಬಿಡುತ್ತಂತೆ, ಅದ್ರ ವರ್ಣನೆ ಭಾಳ ಚೆನ್ನಾಗಿ ಸೌಂದರ್ಯ ಲಹರಿಯಲ್ಲಿ ವರ್ಣನೆ ಮಾಡ್ತಾರೆ ಆ ಯೂಟ್ರಸ್ದು ಈ ಮಾತುಗಳು ತೊಗೊಳ್ಳೋದು. ಆಮೇಲೆ ಮುಟ್ಟು ಬೇಗ ಆಗಬಾರ್ದು, ಮುಟ್ಟು ಪೋಸ್ಟ್ಪೋನ್ ಆಗಲಿ ಅಂದ್ಬಿಟ್ಟು ಮಾತೆ ತೊಗೋತಾರೆ. ಅವ್ರು ನಾಳೆ ನಮ್ಮ ಅಕ್ಕನ ಮಗನ ಮದುವೆ ಇದೆ, ನಾನು ಮುಟ್ಟಾಗ್ಬಿಟ್ರೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಮದುವೆಗೆ ಹೋಗೋಕ್ಕೋಸ್ಕರ ಮುಟ್ಟಾಗಬಾರ್ದು ಅಂತ ಮಾತುಗಳು ತೊಗೊಂಡ್ಬಿಡ್ತಾರೆ. ಅದು ಒಂದು ದೋಷದಿಂದ ಗರ್ಭಧರಿಸೋಕ್ಕಾಗೋದಿಲ್ಲ. ಅದರಿಂದ ಪ್ರಕೃತಿಯಲ್ಲಿ ನಿಯಮನ ನಾವು ಡಿಸ್ಟರ್ಬ್ ಮಾಡಬಾರ್ದು. ಯಾರೋ ಹೇಳ್ತಾರೋ ನಾಳೆ ತಿರುಪತಿ ಬುಕ್ ಅಲ್ಲ ಶಿರಡಿ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀವಿ, ನನಗೆ ಮೆನ್ಸಸ್ ಡೇಟ್ ಬಂದುಬಿಟ್ಟಿದೆ, ಅವತ್ತೇ ಸಿಕ್ತು ಟಿಕೆಟು ರಿಸರ್ವೇಷನ್ನು, ಮಿಸ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವ್ರೇನು ಮಾಡಿದ್ದಾರೆ, ಒಂದು ನಾಲ್ಕೈದು ಮಾತೆ ತೊಗೊಂಬಿಟ್ಟಿದ್ರು ಮುಟ್ಟಾಗಬಾರ್ದು ಶಿರಡಿಗೆ ಹೋಗೋವರೆಗೂ ಅಂತ. ಸರಿ, ಶಿರಡಿಗೆ ಹೋದರೂ ಮುಟ್ಟಾಗಲಿಲ್ಲ, ಶಿರಡಿ ಬಂದಮೇಲೆ ಮುಟ್ಟಾದರು, ಅದರ ಎಫೆಕ್ಟ್ ಹೆಂಗಾಗಿದೆ ಅಂದರೆ ಮೈಕೈ ನೋವು, ಸೊಂಟ ನೋವು, ಹೊಟ್ಟೆ ನೋವು ಎಲ್ಲ ಶುರುವಾಗಿ ಅವ್ರಿಗೆ ಇವತ್ತುವರೆಗೂ ಮಕ್ಕಳೇ ಆಗ್ತಿಲ್ಲ. ಇದೇ ಥರ ಭಾಳಷ್ಟು ಜನ ತೊಗೊಂಬಿಟ್ಟಿದ್ರು ಮಾತುಗಳನ್ನು. ಹೀಗೆ ಒಳ್ಳೆ ಗಂಡ ಇದ್ರು ಕೂಡ, ಒಳ್ಳೆ ಯೂಟ್ರಸ್ ಇದ್ರು ಕೂಡ, ಒಳ್ಳೆ ಶಕ್ತಿ ಇದ್ರು ಕೂಡ ಯಾಕೆ ಮಕ್ಕಳಾಗ್ತಿಲ್ಲ, ಇವೆಲ್ಲ ಕಾರಣಗಳಿದೆ. ಇನ್ನೊಂದು ಕರ್ಮ ಸಿದ್ಧಾಂತ ಪ್ರಕಾರ ಇನ್ನೂ ಅಷ್ಟು ವಿಶೇಷವಾದ ಮಾಹಿತಿಗಳಿವೆ. ಸರಿ ಗುರುಜಿ, ಹಾಗೆ ಇನ್ನು ಇದಕ್ಕೆಲ್ಲ ಪರಿಹಾರವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಮುದ್ರಾ ಮಂತ್ರ ತಂತ್ರದಿಂದ ತಿಳಿಸ್ಕೊಡ್ತೀವಿ ನಿಮ್ಮ ಹತ್ರ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವಿನ ಕಾರಣಗಳನ್ನು ಹೇಳ್ತಾ ಇದ್ರಿ, ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಕಾರಣಗಳು ಸಿಗ್ತವೆ ಅಂತ ಅನ್ಸುತ್ತೆ. ಇನ್ನು ಪರಿಹಾರವನ್ನು ನೋಡೋದಾದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಮುದ್ರಾ ಮಂತ್ರ ತಂತ್ರದ ಮೂಲಕ? ಹೌದು, ಕಾರಣಗಳು ಭಾಳಷ್ಟಿವೆ. ಇವತ್ತು ಡಾಕ್ಟರ್ಗೂ ಕೂಡ ಗೊತ್ತಾಗ್ತಿಲ್ಲ, ಡಾಕ್ಟರ್ ಮೆಡಿಸಿನ್ ಕೂಡ ವರ್ಕ್ ಆಗ್ತಿಲ್ಲ, ಡಾಕ್ಟರ್ ಎಲ್ಲ ಥರ ಟೆಸ್ಟ್ ಮಾಡಿ ಎಲ್ಲ ಮೆಡಿಸಿನ್ ಕೊಟ್ಟರು ಕೂಡ ಅವ್ರಿಗೆ ಗರ್ಭಧರಿಸೋಕ್ಕಾಗ್ತಿಲ್ಲ. ಇನ್ನೊಂದು ಕರ್ಮ ಸಿದ್ಧಾಂತ ನಾನು ಹೇಳೋದು ಮರ್ತಿದ್ದೆ. ಓದ್ಜಮದಲ್ಲಿ ಏನಾದರೂ ಒಂದು ಹೆಣ್ಮಗು ಅತ್ತೆ ಮಾವದಿ ಸೇವೆ ಮಾಡಿಲ್ಲ ಅಂದರೆ ಈ ಬರ್ತರೊಳಗೆ ಗರ್ಭಧರಿಸಕ್ಕೆ ಸಾಧ್ಯ ಇಲ್ಲ. ನಾನು 100% ಬರ್ಕೊಡ್ತೀನಿ. ಓದ್ಜಮದಲ್ಲಿ ಯಾವ ಸೊಸೆಯಾಗಿದ್ದು ಓದ್ಜಮದ ಸೊಸೆಯಾಗಿರ್ತಾಳೆ, ಅತ್ತೆ ಮಾವದಿ ಸೇವೆ ಮಾಡಲ್ಲ ಅಂಥವ್ರಿಗೆ ಇನ್ನೆಷ್ಟೇ ಬರ್ತಲ್ಲೂ ಅವ್ರ ಮಕ್ಕಳಾಗೋದಿಲ್ಲ. ಒಂದು. ಎರಡನೇದು, ವಿಷ ಚೂರ್ಣ ಪ್ರಯೋಗ ದೋಷ ಏನಾದ್ರು ಇತ್ತು ಅಂದರೆ ಓದ್ಜಮದಲ್ಲಿ ವಿಷ ಚೂರ್ಣ ಊಟದಲ್ಲಿ ವಿಷ ಹಾಕೋದು ಮದ್ದಾಕೋದೆಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ರೆ ಮಾಡಿ ಸತ್ತೋಗಿದ್ರೆ ಈ ಜನ್ಮದವ್ರಿಗೆ ಗರ್ಭಧರಿಸೋಕ್ಕಾಗೋದಿಲ್ಲ. ಈ ಥರದ್ದೆಲ್ಲ ದೋಷ ಕರ್ಮ ಸಿದ್ಧಾಂತದಲ್ಲಿ ನೋಡಿದಾಗ ಸಿಗುತ್ತೆ. ಇದನ್ನು ಜಾತಕದಲ್ಲಿ ಪತ್ತೆ ಮಾಡ್ಬೋದು, ನೋಡ್ಬೋದು ಜಾತಕದಲ್ಲಿ ಅದನ್ನು ಪತ್ತೆ ಹಚ್ಚಿಬಿಡ್ಬೋದು. ಈ ಹುಡುಗಿ ಯಾಕೆ ಮಕ್ಕಳಾಗ್ತಿಲ್ಲ, ಗಂಡ ಚೆನ್ನಾಗಿದೆ, ಗಂಡಂಗೆ ಏನು ದೋಷ ಇಲ್ಲ, ಅದೇ ಹುಡುಗಿಲಿ ದೋಷ ಇದೆ ಯಾಕೆ ಅಂತ ಪತ್ತೆ ಹಚ್ಚಕ್ಕೋದಾಗ ಆ ಹುಡುಗಿ ಜಾತಕ ನೋಡಿದಾಗ ಅದನ್ನು ಗೊತ್ತಾಗ್ಬಿಡುತ್ತೆ. ನವಾಂಶದಲ್ಲೂ ಪತ್ತೆ ಹಚ್ಬೋದು, ಸುದರ್ಶನ ಚಕ್ರ ಅಂತ ಒಂದು ಹಾಕ್ತಾರೆ, ಅದನ್ನು ನೋಡಿದಾಗ ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ನಮ್ಮ ಜೀವಿತ ಕಾಲದಲ್ಲಿ ಎಷ್ಟು ಸಾಧ್ಯವೋ ಮನುಷ್ಯರಾಗಿ ಹುಟ್ಟಿರೋದು ಒಳ್ಳೇದು ಮಾಡಲಿಕ್ಕೆ, ಕೆಟ್ಟದ್ದು ಮಾಡು ಅಂತ ಎಲ್ಲೂ ಹೇಳಿಲ್ಲ. ಯಾಕೆ ಕೆಟ್ಟದ್ದು ಮಾಡಿ ಕೆಟ್ಟದ್ದು ತೊಗೋಬೇಕು, ಕೆಟ್ಟ ಕರ್ಮ ಅನುಭವಿಸ್ಬೇಕು, ಯಾವಾಗ ಒಳ್ಳೇದು ಮಾಡ್ತಾ ಇರಲಿ ಅನ್ನೋದಕ್ಕೆ ಕರ್ಮ ಸಿದ್ಧಾಂತ ಗೈಡ್ ಮಾಡುತ್ತೆ. ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ, ಪ್ರತಿಯೊಂದು ಕರ್ಮಗಳಲ್ಲೂ ಕೂಡ ಯಾವ ಗರ್ಭಕೋಶ ಒಂದು ಮಹಾಲಕ್ಷ್ಮಿ ವಾಸಸ್ಥಾನ. ಸ್ತ್ರೀಯರಲ್ಲಿ ಗರ್ಭಕೋಶಕ್ಕೆ ಒಂದು ವಿಶೇಷವಾದ ಆ ಯೂಟ್ರಸ್ಗೆ ಒಳ್ಳೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದನ್ನು ಸೌಂದರ್ಯ ಲಹರಿ ಕೂಡ ಒಳ್ಳೆ ವಿಶೇಷ ವರ್ಣನೆ ಮಾಡ್ತಾರೆ. ಲಲಿತ ಸಹಸ್ರನಾಮದಲ್ಲೂ ಕೂಡ ಆ ಗರ್ಭಕೋಶಕ್ಕೆ ಸಂಬಂಧಪಟ್ಟದ ಕೆಲವು ಶ್ಲೋಕಗಳು ಬರ್ತದೆ. ಆ ಒಂದು ಅದು ಲಕ್ಷ್ಮೀ ವಾಸಸ್ಥಳ ಅಂತ. ಒಂದು ಒಳ್ಳೆ ಮಗು ಜನನ ಮಾಡಿ ಒಂದು ಒಳ್ಳೆ ಮಗುಗೆ ಬರ್ತ್ ಕೊಟ್ಟರೆ ಆ ಮಗು ಇಡೀ ಜಗತ್ತಿಗೆ ಒಂದು ಐಶ್ವರ್ಯ ಇದ್ದಾಗೆ, ಒಳ್ಳೆ ಸಂಪತ್ತಿದ್ದಾಗೆ. ಅಲ್ಲಿಗೆ ಅರ್ಥ ಏನು, ಲಕ್ಷ್ಮೀ ಸ್ವರೂಪ ಆ ಮಗು, ಹೆಣ್ಣಾಗಲಿ ಗಂಡಾಗಲಿ. ಇನ್ನೊಂದು, ಆ ಮನೆಯಲ್ಲಿ ಒಂದು ಹೆಂಗಸು ಒಳ್ಳೆ ಗರ್ಭದಲ್ಲಿ ಮಗು ಬೆಳೀತಿತ್ತು ಅಂತಂದರೆ ಆ ಗರ್ಭದಲ್ಲೇ ಮಗು ಇದ್ದಾಗ ಆ ಮನೆಗೆಲ್ಲ ಒಳ್ಳೆ ಐಶ್ವರ್ಯಗಳು ಪ್ರಾಪ್ತಿ ಆಗ್ತದೆ. ಗರ್ಭದಲ್ಲೇ ಇದ್ದಾಗ, ಗರ್ಭದಿಂದ ಹೊರಗೆ ಬಂದಾಗ ಜಗತ್ತಿಗೆ ಒಳ್ಳೆ ಐಶ್ವರ್ಯ ಆಗತ್ತಂತೆ. ಅಂಥ ಮಗುನ ಕೊಡಬೇಕು ಅಂತಂದರೆ ಒಳ್ಳೆ ಗರ್ಭ ಧರಿಸ್ಬೇಕು. ನಾವು ಗರ್ಭಧಾರಣೆ ಮಾಡೋದು ಒಂದು, ಗರ್ಭನ ಧರಿಸಿದ ಮೇಲೆ ಪರಿಪೋಷಣೆ ಮಾಡೋದು ಒಂದು ವಿಶೇಷವಾದ ಕಲೆ. ಆದ್ದರಿಂದ ಯಾವ ಹೆಂಗಸು ಈ ಒಂದು ನಾನು ಹೇಳಿದಂಥ ಎಲ್ಲ ರೀಸನಲ್ಲೂ ಇತ್ತು ಅಂದರೆ ಟಿಕ್ ಮಾರ್ಕ್ ಹಾಕೊಂಡು ಹೋಗ್ಬೇಕು. ನಾನು ಕುಡಿತೀನಿ, ಸೇತೀನಿ, ಕಂಡೋ ಜೊತೆ ಸೆಕ್ಸ್ ಮಾಡ್ತೀನಿ, ಮತ್ತು ಬೈತೀನಿ, ಎಲ್ಲ ಮಾಡ್ತೀನಿ, ನಾನು ಊಟ ಸರಿ, ಪಾನಿಪುರಿ, ಗೋಬಿ ಮಂಚಿ, ಬರ್ಗರು, ಪಿಜ್ಜಾ, ಗಿಜ್ಜಾ ಎಲ್ಲ ತಿಂದು 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 ವಾತ ಪಿತ್ತ ಕಫನೂ ಕೂಡ ಡಿಸಾರ್ಡರ್ ಆದಾಗಲೂ ಗರ್ಭಧರಿಸೋದಕ್ಕಾಗೋದಿಲ್ಲ. ಅಂದರೆ ಇವತ್ತು ಮೆಡಿಕಲ್ ಸೈನ್ಸ್ಗೆ ಚಾಲೆಂಜ್, ಎಷ್ಟೋ ಜನ ಗ್ಯಾನಿಕಲಜಿಸ್ಟ್ ನಾವೆಲ್ಲ ಟ್ರೀಟ್ ಮಾಡಾಯ್ತು ಗರ್ಭಧರಿಸ್ರೆ ಏನು ಮಾಡೋಕ್ಕಾಗಲ್ಲ, ದತ್ತು ತೊಗೊಳ್ಳಿ ಅಂದ್ಬಿಡ್ತಾರೆ. ದತ್ತು ಪುತ್ರನ ದತ್ತು ಪುತ್ರದ ಮಾಡ್ಕೊಳ್ಳಿ ಅಂತಾರೆ. ಈ ಥರ ಅವರೇ ಕೊನೆ
ಕನ್ಕ್ಲೂಷನ್ ಮಾಡಿಬಿಡ್ತಾರೆ. ಈ ಥರ ಇದ್ದಂಥ ಸಂದರ್ಭದಲ್ಲಿ ನಾವೊಂದು ಮುದ್ರಾ ಮತ್ತು ಒಂದು ಮಂತ್ರವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಹೆಣ್ಮಕ್ಳು ಎಲ್ಲ ಥರ ಟ್ರೀಟ್ಮೆಂಟ್ ಆಗಿದ್ರೂ ಕೂಡ ಅಥವಾ ಅವ್ರಿಗಿನ್ನೇನು ಗರ್ಭ ಧರಿಸ್ಬೇಕು ಅನ್ನೋ ಆಸೆ ಇದ್ದರೂ ಕೂಡ ಗರ್ಭಧಾರಣೆ ಆಗ್ತಿಲ್ಲ ಅಂದಾಗ ಆಕೆ ಒಂದು 108 ಸಲ ಒಂದು ದಿನಕ್ಕೆ ನಾನು ಹೇಳುವಂಥ ಮುದ್ರಾ ಧಾರಣೆ ಮಾಡಿ ಮಂತ್ರ ಜಪ ಮಾಡಬೇಕು. ಆಗ ಆ ಗರ್ಭಕೋಶದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಶಕ್ತಿ ಅದಕ್ಕೆ ತುಂಬಿ ಅದರಲ್ಲಿ ಐಶ್ವರ್ಯವನ್ನು ಪ್ರಾಪ್ತಿ ಮಾಡುತ್ತಂತೆ. ಎಲ್ಲ ಕುಡಿದಿದ್ದು, ಸೇದಿದ್ದು, ಡ್ರಗ್ಸ್ ತಗೊಂಡಿದ್ದು, ಅವ್ರ ಜೊತೆ ಮಲಗಿದ್ದು, ಇವ್ರ ಜೊತೆ ಮಲಗಿದ್ದು, ಎಲ್ಲ ಥರದೆಲ್ಲ ಕ್ಲೀನ್ ಮಾಡಿ ಲಕ್ಷ್ಮೀ ವಾಸಸ್ಥಳ ಆಗತ್ತಂತೆ ಆ ಗರ್ಭಕೋಶ. ಅದಕ್ಕೆ ಗರ್ಭಕೋಶ ಬ್ರಹ್ಮಾಂಡ ಇದ್ದಾಗೆ, ಆಗ ಗರ್ಭಕೋಶ ಲಕ್ಷ್ಮೀ ವಾಸ ಮಾಡುವಂಥದ್ದು. ಗರ್ಭಕೋಶ ಬ್ರಹ್ಮನ ಸ್ಥಾನ, ಅಂದರೆ ಪ್ರಜಾಪತಿ, ಪ್ರಜೋತ್ಪತ್ತಿಯನ್ನು ಮಾಡುವಂಥ ಒಂದು ಸ್ಥಳ. ಅದರಿಂದ ಆ ಸ್ಥಳಕ್ಕೆ ಲಕ್ಷ್ಮೀ ಚೈತನ್ಯ ಕೊಡು ಅಂತೇಳಿ ಲಕ್ಷ್ಮೀ ತಂತ್ರಸಾದಲ್ಲಿ ಗರ್ಭ ಧರಿಸ್ಲಿಕ್ಕೋಸ್ಕರ ಒಂದು ಸಣ್ಣ ಮಂತ್ರ ಇದೆ, ಭಾಳ ಪವರ್ಫುಲ್ ಮಂತ್ರ. ಅದೇನೆಂದರೆ ಅದಕ್ಕೊಂದು ಮುದ್ರೆ ಇದೆ, ಗರ್ಭ ಮುದ್ರಾ ಅಂತಲೂ ಕರೀತಾರೆ. ನೋಡಿ, ಎಲ್ಲ ಬೆರಳುಗಳನ್ನ ಚೆನ್ನಾಗಿ ಅರಳಿಸ್ಕೋಬೇಕು. ಅರಳಿಸ್ಕೊಂಡು ಕಿರು ಬೆರಳನ್ನ ಒಂದ್ರ ಮೇಲೆ ಒಂದು ಇಡಬೇಕು, ಉಂಗುರು ಬೆರಳನ್ನು ಒಂದ್ರ ಮೇಲೆ ಒಂದು ಇಡಬೇಕು, ಮಧ್ಯದ ಬೆರಳನ್ನು ಒಂದ್ರ ಮೇಲೆ ಒಂದಿರಬೇಕು, ಮತ್ತು ತೋರು ಬೆರಳು ಒಂದ್ರ ಮೇಲೆ ಒಂದು ಇಡಬೇಕು. ಈ ರೀತಿ ಈಗ ಇಟ್ಕೋಬೇಕು. ಹೀಗೆ ಈ ರೀತಿ ಇಟ್ಕೊಂಡ್ರೆ ಇದು ತಾವರೆ ಹೂವಿನ ರೂಪದಲ್ಲಿ ಕಾಣುತ್ತೆ. ಗೊತ್ತಾಯ್ತಾ? ಇದಕ್ಕೆ ಈ ರೀತಿ ಇಟ್ಕೊಂಡು ಓಂ ಶ್ರೀಂ ಕ್ಷಃ ಮಹಾಲಕ್ಷ್ಮಿಯೈ ಸ್ವಾಹ, 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 ಓಂ ಶ್ರೀಂ ಕ್ಷಃ ಮಹಾಲಕ್ಷ್ಮಿಯೈ ಸ್ವಾಹ ಅನ್ನೋ ಮಂತ್ರನ ಜಪ ಮಾಡಬೇಕಂತೆ. ಯಾವುದು ಸಂತಾನೋತ್ಪತ್ತಿ ಮಾಡುವಂಥದ್ದು ಜಾಗ ದಿಕ್ಕು ಅಂತಂದರೆ ಆಗ್ನೇಯ ದಿಕ್ಕಂತೆ. ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ತತ್ವ ಜಾಸ್ತಿ ಇರೋದ್ರಿಂದ ಲಕ್ಷ್ಮೀ, ಅಗ್ನಿ ಲಕ್ಷ್ಮಿಗೆ ಸರ್ವೆಂಟ್. ಲಕ್ಷ್ಮೀ ಹಿಂದೆ ಹೋಗ್ತಿದ್ರೆ ಹಿಂದೆ ಲಕ್ಷ್ಮೀ, ಮುಂದೆ ಅಗ್ನಿ, ಅವನ ಹಿಂದೆ ಲಕ್ಷ್ಮೀ ಅಂತೆ. ಅಂದರೆ ಲಕ್ಷ್ಮಿಗೆ ಬಾಡಿಗಾರ್ಡ್ ಯಾರು? ಅಗ್ನಿದೇವ. ಅದಕ್ಕೆ ಹಿರಣ್ಯ ಇದು ಸ್ತ್ರೀ ಸೂಕ್ತದಲ್ಲಿ ಹೇಳ್ತಾರೆ. ಆದ್ದರಿಂದ ಆಗ್ನೇಯ ದಿಕ್ಕಿನಲ್ಲಿ ಮುಖ ಮಾಡಿಕೊಂಡು ಈ ಮುದ್ರ ಧಾರಣೆ ಮಾಡಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಓಂ ಶ್ರೀಂ ಕ್ಷಃ ಮಹಾಲಕ್ಷ್ಮಿಯೈ ಸ್ವಾಹ, ಓಂ ಶ್ರೀಂ ಕ್ಷಃ ಮಹಾಲಕ್ಷ್ಮಿಯೈ ಸ್ವಾಹ ಅಂತೇಳಿ ಈ ಮಂತ್ರ ಧಾರಣೆ ಮಾಡಿ ಈ ಮುದ್ರ ಧಾರಣೆ ಮಾಡಿ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ 108 ಸಲ ಆಗುತ್ತೆ. ಇದು ತ್ರಿಕಾಲ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ, ಈ ಥರ ಒಂದು 48 ದಿವಸ ಇಲ್ಲ 108 ದಿವಸ ಕೂತ್ಕೊಂಡು ಜಪ ಮಾಡಿಬಿಟ್ಟ ಅಂದರೆ ಆ ಗರ್ಭಕೋಶ ಇರತಕ್ಕಂಥ ಎಲ್ಲ ದೋಷಗಳು ನಿವಾರಣೆಯಾಗಿ ಪ್ರತಿ ತಿಂಗಳು ಒಂದು ಅಂಡಾಣು ರಿಲೀಸ್ ಆಗುತ್ತೆ. ಮುಟ್ಟಾದಾಗ ಆ ಅಂಡಾಣು ರಿಲೀಸ್ ಆದ ತಕ್ಷಣ ವೀರ್ಯಾಣು ಜೊತೆ ಸೇರಿಕೊಂಡು ಗರ್ಭಪಿಂಡ ಉತ್ಪತ್ತಿ ಆಗತ್ತೆ ಅಂಥೇಳಿ ಲಕ್ಷ್ಮೀ ತಂತ್ರ ಸಾರದಲ್ಲಿ ಈ ಮಂತ್ರದ ಉಲ್ಲೇಖನ ಕೊಟ್ಟಿದ್ದಾರೆ. ಇದರ ರೆಫರೆನ್ಸ್ ಎಲ್ಲಿದೆ? ಲಕ್ಷ್ಮೀ ತಂತ್ರಸಾರದಲ್ಲಿ. ಅದರಿಂದ ಮಹಾಲಕ್ಷ್ಮೀ ತಂತ್ರೋಪನಿಷತ್ತು ಅನ್ನೋ ಒಂದು ಇದರಲ್ಲಿ ವಿಶೇಷವಾಗಿ ಬರುವಂಥ ಈ ಒಂದು ಮಂತ್ರ ಭಾಳ, ಓಂ ಶ್ರೀಂ ಕ್ಷಃ ಮಹಾಲಕ್ಷ್ಮಿಯೈ ಸ್ವಾಹ ಅನ್ನೋ ಮಂತ್ರ ಜಪ ಮಾಡಬೇಕು. ಗಂಡು ಮಕ್ಳು ಹೇಳೋಂಗಿಲ್ಲ ಇದು, ಇದು ಹೆಣ್ಮಕ್ಳು ಹೇಳಬೇಕು. ಯಾರು ಗರ್ಭ ಧರಿಸೋಕ್ಕೆ ಆಗ್ತಿಲ್ಲ, ಮದುವೆ ಆಗಿ 5 ವರ್ಷ ಆದರೂ ನಾನು ಪ್ರೆಗ್ನೆಂಟ್ ಆಗ್ತಿಲ್ಲ, 10 ವರ್ಷ ಆದರೂ ಪ್ರೆಗ್ನೆಂಟ್ ಆಗ್ತಿಲ್ಲ, ಪ್ರೆಗ್ನೆಂಟೇ ಪ್ರೆಗ್ನೆಂಟ್ ಆಗ್ತಿಲ್ಲ ಅಂತ ಪರಿತಪಿಸುವಂಥ ಹೆಣ್ಮಕ್ಳು, ಆಮೇಲೆ ಮದುವೆ ಆದ ತಕ್ಷಣ ಒಂದು 3 ವರ್ಷ ಫ್ಯಾಮಿಲಿ ಪ್ಲ್ಯಾನ್ ಮಾಡಿಬಿಡ್ತಾರೆ, ಆಮೇಲೆ ಮಕ್ಕಳು ಬೇಕು ಅಂತಾರೆ, ಆಗೋದಿಲ್ಲ. ಆ ಥರದವರು ಕೂಡ ಇದನ್ನು ಮಾಡ್ಬೋದು ಅಂತೇಳಿ ಬೇಕಾದಷ್ಟು ಮಂತ್ರಗಳಿವೆ ಗರ್ಭ ಧರಿಸ್ಲಿಕ್ಕೇ. ಅದರಿಂದ ಇದು ಒಂದು ಮಂತ್ರ ಲಕ್ಷ್ಮೀ ತಂತ್ರಸಾಲ ಬರುವಂಥದ್ದು. ಅದರಿಂದ ಮಹಾಲಕ್ಷ್ಮೀ ತಂತ್ರೋಪನಿಷತ್ತಲ್ಲಿ ಏನು ಹೇಳ್ತಾರೋ ಅದರದ್ದು ಇದು ಒಂದು ಮಂತ್ರ. ಹೀಗೆ ಹಲವಾರು ಬೇರೆ ಬೇರೆ ಮಂತ್ರಗಳಿವೆ ಬೇರೆ ಬೇರೆ ದೇವತೆಗಳದ್ದು. ಇದು ಸುಲಭವಾಗಿ ಓಂ ಶ್ರೀಂ ಕ್ಷಃ ಮಹಾಲಕ್ಷ್ಮಿಯೈ ಸ್ವಾಹ ಎನ್ನುವ ಮಂತ್ರನ ಜಪ ಮಾಡಬೇಕು. ಸರ್ವೇ ಸಾಮಾನ್ಯ ಈ ಮಂತ್ರನ ಮದುವೆ ಆಗಿರೋರು ಹೇಳಬೇಕು, ಮದುವೆ ಆಗಿಲ್ಲದೆ ಹೆಣ್ಮಕ್ಳು ಹೇಳೋಂಗಿಲ್ಲ. ಅದು ಫಲಶ್ರುತಿಯಲ್ಲಿ ಹೇಳ್ತಾರೆ, ಅಲ್ಲಿ ತಂತ್ರಸಾಧರು ಹೇಳಿದ್ದಾರೆ, ಮದುವೆ ಆಗಿರೋರು ಮಕ್ಕಳೇ ಆಗಿಲ್ಲ ಅನ್ನೋದು ಇದನ್ನು ಮಂತ್ರ ಹೇಳಿ ಅನ್ನೋ ಮಾತು. ಅದರಿಂದ ಮದುವೆ ಆಗದೇ ಇರುವಂಥ ಕನ್ಯರು ಹೇಳೋಂಗಿಲ್ಲ, ಮತ್ತು ವಿಧವೆಯರು ಹೇಳೋಂಗಿಲ್ಲ ಇದನ್ನು. ಸರಿ ಗುರುಜಿ, ಹೆಣ್ಮಕ್ಳು ಯಾಕೆ ಗರ್ಭವನ್ನು ಧರಿಸೋದಕ್ಕೆ ಆಗ್ತಾ ಇಲ್ಲ, ಏನೆಲ್ಲ ಪ್ರಮುಖ ಕಾರಣಗಳು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಹಾಗೆ ಪರಿಹಾರವನ್ನ ಕೂಡ ಮುದ್ರಾ ಮಂತ್ರದ ಮೂಲಕ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸಾಯಿರಾಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ. ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂತಿದ್ದಲ್ಲಿ ಈಗ ಒಂದು ಅಡ್ರೆಸ್ ಪ್ಲೇಟ್ನ ಡಿಸ್ಪ್ಲೇ ಆಗುತ್ತೆ, ನೋಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರ್ಲ ಜೀವನ, ಇದು ಮನುಕುಲದ ಒಳಿತಿಗಾಗಿ.
ಮಾಡ್ತಾರೆ.